ಈ ಗಣ್ಯರೇ ಅಧಿಕಾರಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರೇ ಗುಮ್ಕಲ್ ಪಂಚಾಯಿತಿಯ ಅಲ್ಲ ನನ್ನ ಅಣ್ಣ ತಮ್ಮರೇ ಅಕ್ಕ ತಂಗಿಯರೇ ಬೇರೆ ಬೇರೆ ಭಾಗದಿಂದ ಬಂದ ತಕ್ಷಣ ಬಂದಿದ್ದಕ್ಕಂತ ಎಲ್ಲ ನನ್ನ ಮಿತ್ರರೇ ಇವತ್ತು ದಿನ ಗುಮ್ಕಲ್ನಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಇದೊಂದು ಅತಿ ದೊಡ್ಡ ಪಂಚಾಯಿತಿ 24 ಮೆಂಬರ್ಸ್ ಇದ್ದಾರೆ ಪಂಚಾಯಿತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮುಳಬಾಗಿಲು ಕ್ಷೇತ್ರದಲ್ಲಿ ದೊಡ್ಡ ಪಂಚಾಯಿತಿ ಅಂದ್ರೆ ಯಾವುದು ಗುಮ್ಕಲ್ ಪಂಚಾಯಿತಿ 24 ಜನ ಮೆಂಬರ್ಸ್ ಎರಡನೇ ದೊಡ್ಡ ಪಂಚಾಯಿತಿ ಮುದಿಗೆರೆ ಪಂಚಾಯಿತಿ 30 ಪಂಚಾಯಿತಿ ಇದೆ ನಮ್ಮಲ್ಲಿ ಗೊತ್ತಿದೆ ನಿಮಗೆಲ್ಲ ಇವರ ಹೊಂದಾಣಿಕೆ ಚೆನ್ನಾಗಿದೆ ಅದಲ್ಲ ಆನಂದ ರೆಡ್ಡಿ ಅವರ ಲೀಡರ್ಶಿಪ್ ಅಲ್ಲಿ ಎಲ್ಲರೂ ಅವರ ಮಾತು ಕೇಳ್ತಾರೆ ಯಾಕಂದ್ರೆ ಅವರು ಸ್ವಂತಕ್ಕೆ ಸ್ವಂತ ಲಾಭಕ್ಕೆ ಏನು ಮಾಡಲ್ಲ ನಾನು ನೋಡಿದಾಗ ಅವರಿಗೆ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ ಏನೋ ಒಂದು ಸಮಾಜ ಸೇವೆ ಮಾಡಬೇಕು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಆಮೇಲೆ ಎಂಎಲ್ಎ ಅವರು ಅಷ್ಟೇ ನಾಗಾಗ ಎಂಎಲ್ಎ ಅಂದ್ರೆ ನಾನೇ ನನಗೆ ಕೇಳ್ತಾ ಇರ್ತಾರೆ ಸರ್ ಅದ ಹೆಂಗೆ ಇದೆಲ್ಲ ಕನ್ನಡದಲ್ಲ ಇದು ಹಿಂಗೆ ಏನು ಅಂತ ಡಿಮ್ಯಾಂಡ್ ಮಾಡಿ ಯಾವ್ದು ಡಿಮ್ಯಾಂಡ್ ಮಾಡಿದ್ರೆ ಮಗು ಹತ್ರ ಇರ್ತಾರೆ ಹಾಲು ಕುಡಿಸೋದು ಮಗು ಮಲ್ಕೊಂಡಿದ್ರೆ ಅಮ್ಮ ಸುಮ್ಮನೆ ಇರ್ತಾರೆ ಹಂಗೆ ಅಳ್ಬೇಕು ನೀವು ಅದೇನ ಇದೇನ ಅಂತ ಇಸ್ತಾನೆ ಇನ್ನೋ ಮುಂದೆ ಅಂತ ಮೂರು ವರ್ಷದಿಂದ ಕೇಳಿರೋದು ನಿಮ್ಮನ್ನ ರೋಡ್ ಆಯ್ತಲ್ಲೇ ಈಗ ಅಲ್ಲ ಬ್ಯಾಲೆನ್ಸ್ ಸೋರ್ಸ್ ಏನಿದ್ರು ಪಟ್ಟಿ ಕೊಡಿ ಅದು ಮಾಡ್ಕೊಡಿ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಏನಾಗಿದೆ ಅಂತ ನೀವೇ ನೋಡಿದ್ದೀರಾ ಈಗ ನಾನು ಒಂದು 90 ಭಾಗ ಎಲ್ಲ ಮುಗಿಸಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ಏನೋ ಕುಡಿಯ ನೀರು ಇರಬಹುದು ಕಲ್ಲ ಪಂಚಾಯತ್ ಒಂದೇ ಅಲ್ಲ ನಮ್ಮ ಕ್ಷೇತ್ರದಿಂದ ಕುಡಿಯ ನೀರಿಂದಿರಬಹುದು ಬೀದಿ ದೀಪ ಇರಬಹುದು ಆಮೇಲೆ ರಸ್ತೆಗಳು ಶಾಲೆಗಳ ಅಭಿವೃದ್ಧಿ ದೇವಸ್ಥಾನಗಳ ಒಂದು ಅಭಿವೃದ್ಧಿ ಜೀರ್ಣೋದ್ಧಾರ ಅನೇಕ ಕೆಲಸ ಕಾರ್ಯಗಳು ಆಮೇಲೆ ಬಸ್ ವ್ಯವಸ್ಥೆ ಏನು ಅಂತ ಕಂಪ್ಲೇಂಟ್ಸ್ ನೀರು ಕುಡಿಯ ನೀರಿಗಂತ ಕಂಪ್ಲೇಂಟ್ ಇಲ್ಲ ಯಾಕಂದ್ರೆ ಹೆಚ್ಚಿಗೆ ಮಳೆ ಬಂದಿದೆ ಅಂತರ್ಜಲ ವೃದ್ಧಿಯಾಗಿದೆ ನಾನು ಮೊದಲು ಬಂದಾಗ ಒಂದು ವರ್ಷದಲ್ಲಿ ನೀವು ನೀರಿಗೆ ಬಹಳ ಒದ್ದಾಡ್ತಾ ಇದ್ರಿ ಟ್ಯಾಂಕರ್ಗಳು ಪ್ರೈವೇಟ್ ಬೋರ್ವೆಲ್ನಿಂದ ನೀರು ತಗೊಳ್ಳೋದಿಲ್ಲ ಈಗ ಅದು ತಪ್ಪಿದೆ ಅದು ದೇವರ ಒಂದು ಕೃಪೆಯಿಂದ ನಾವೆಲ್ಲ ಅದನ್ನು ಭಾಗ್ಯ ಪಡ್ತಾ ಇದ್ವಿ ಸೊ ನನಗೆ ಅದರಿಂದ ನೀರು ಕುಡಿಯ ನೀರಿನ ಬಗ್ಗೆ ಸಮಸ್ಯೆ ಇಲ್ಲ ಅಂತ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಯಿತು ಆದರೆ ರಸ್ತೆಗಳು ಡಿಮ್ಯಾಂಡ್ ಐಮಾಸ್ ಲೈಟ್ಗೆ ಡಿಮ್ಯಾಂಡ್ ಜಾಸ್ತಿ 4 ಕೋಟಿ ಅಂಡ 4 ಕೋಟಿ 4 ಕೋಟಿ ಎಂತ ಇಚ್ಛೆದೆ ಡಬ್ಬಲ್ ವಸ್ತೆ ತಾನು ಇಚ್ಛೆದೆ ಎಂತ ವಸ್ತು ನಾನು ಜಿಸ್ ಅದೇ ಸಪರೇಟ್ಗಾ ಸ್ಪೆಷಲ್ಗಾ ತಿಳಿಸ್ಕೊಚ್ಚಿ ಚೇಸಿನ ನಾನು ಹಿಂಗೆ 40-50 ಇಸ್ತೇ ಹಿಂಗೆ ಅಯ್ಯಪ್ಪ ಅಂತ ತಾಲೂಕು ಅಂತ ವಿಲೇಜ್ ಹೋಗ್ಬಿಟ್ಟಿ ಗುಮ್ಕಲ್ಲ ಎಂತ ಏನೋ ತಿಳಿದೋ ಮೇಲೆ ಚಪ್ಪಲ್ಲ ಬ್ಯಾಲೆನ್ಸ್ ಉಂಟೆ ಏಸ್ತಾನು ಅವನೇ ಒಳ್ಳೆ ನೀವು ಮಾತಾಡೋದು ಮಾತಾಡ್ಕೊಡು ಮೀರಂತ ರೈಟಿಂಗ್ ಆಮೇಟ ನೀವು ಚಪ್ಪಲ್ಲ ಈಗ ಈ ಕೆ ಬೈಬಲ್ಲಿ ರಸ್ತೆ ನೋಡ್ತಾ ಇದ್ದಿಲ್ಲ ಡಾಂಬರೀಕರಣ ಆಗ್ತಾ ಇದೆ ಅಸ್ಪಾಟಿ ಮಿಟ್ಟಳ್ಳಿ ಗ್ರಾಮದಿಂದ ಅಗ್ರಹ ಗ್ರಾಮದ ಕೆ ಬೈಪಲ್ಲಿ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಅದು 7.5 ಕಿಲೋಮೀಟರ್ 6 ಕಿಲೋಮೀಟರ್ ಇನ್ನೊಂದು 1 ಕಿಲೋಮೀಟರ್ ಬೇರೆ ಕಡೆಯಿಂದ ತಂದು ಹಾಕ್ತಾ ಇದ್ದೀವಿ ಆ ಕಡೆಗೆ ಟೌನ್ ಕಡೆಗೆ ಒಟ್ಟು 7-6 ಕಿಲೋಮೀಟರ್ ಟಾರ್ ಆಗ್ತಾ ಇದೆ ಇನ್ನೊಂದು 1 ಕಿಲೋಮೀಟರ್ ಆಗುತ್ತೆ ಮುಂದುವರಿಸುತ್ತೇನೆ ಅದು ಗಮಕಲ್ಲಿ ಅದು ಕಾಮಗಾರಿ ವೆಚ್ಚ 1.5 ಕೋಟಿ ಇನ್ನೇನು ಮುಗಿದೋಗುತ್ತೆ ಇನ್ನೊಂದು ವಾರದಲ್ಲಿ ಕೆಲಸ ಮುಗಿಯುತ್ತೆ ಉಳಿಕೆ ಬೈಪಲ್ಲಿ ರೋಡಲ್ಲಿ ಅಲ್ಲಿ 4 ಕಿಲೋಮೀಟರ್ ಉಳಿತೆ NH ಹೈವೇ ಹುಡುಗರು ಅದಕ್ಕೆ 5 ಕೋಟಿ ಬೇಕು ಅದಕ್ಕೆ ಮೊನ್ನೆ ಒಂದು ಸ್ಕೀಮ್ ಅಲ್ಲಿ ಹಾಕಿದ್ದೀನಿ SHDP ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ಹಾಕಿದ್ದೀನಿ ನಾನು ಅದು ಆಗುತ್ತೆ ಅದೇ ಅನುಮಾನ ಇಲ್ಲ ಆಮೇಲೆ ಕೆ ಬೈಪಲ್ಲಿ ಮುಖ್ಯ ರಸ್ತೆಯಿಂದ ಶೆಟ್ಟಿಕಲ್ ಗ್ರಾಮದ ರಸ್ತೆಯಲ್ಲಿ 80 ಲಕ್ಷ ಕಾಮಗಾರಿ ಕೆ ಬೈಪಲ್ಲಿ ಮುಖ್ಯ ರಸ್ತೆಯಿಂದ ಶೆಟ್ಟಿಕಲ್ ಗ್ರಾಮದ ರಸ್ತೆ 80 ಲಕ್ಷ ಕಾಮಗಾರಿ ಕೆಲಸ ಮುಗಿದಿದೆ ಕೆ ಬೈಪಲ್ಲಿ ಮುಖ್ಯ ರಸ್ತೆಯಿಂದ ಸಿನಿಗೇನಹಳ್ಳಿ ರಸ್ತೆ 80 ಲಕ್ಷ ಅದು ಕೆಲಸ ಮುಗಿದಿದೆ ಜಿ ಮಾರಂಗಳ್ಳಿ ಗ್ರಾಮದಿಂದ ನಂಗಲಿವರೆಗೂ 80 ಲಕ್ಷ ಅದು ಆಗ್ಬೇಕು ಅದಾಗಬೇಕು ಅಂದರೆ ಶಾಂಕ್ಷನ್ ಆಗಿದೆ ಎಲ್ಲ ದೊಡ್ಡ ದೊಡ್ಡ ಕಾಮಗಾರಿಗಳೇ ಇದು ಸಿಸಿ ರೋಡ್ಗಳೆಲ್ಲ ಬಿಡಿ ಅವಶ್ಯಕ್ಕೆ ಅನುಗುಣವಾಗಿ ಊರುಗಳಲ್ಲಿ ಬೇಡಿಕೆಗೆ ಅನುಗುಣವಾಗಿ ನಾವು ಹಾಕಿದ್ದೀವಿ ಇದು ಮೇಜರ್ ನಿಮ್ಮ ಪಂಚಾಯಿತಿಯಲ್ಲಿ ಆಗ್ತಾ ಇದ್ದ ಕಾಮಗಾರಿಗಳ ವಿವರಗಳು ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ಆಮೇಲೆ ಇನ್ನು ಇನ್ನೊಂದು ಡಿಮ್ಯಾಂಡ್ ನಮ್ಮ ಆನಂದ ರೆಡ್ಡಿ ಅವರು ಯಾವುದೋ ಒಂದು ರಸ್ತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾವುದು ರಿಂಗ್ ರೋಡಲ್ಲಿ ಊರಿದ್ದಂಗೆ ಇದು ರಿಂಗ್ ರೋಡ್ ಹೆಂಗೆ ಅಂದರೆ ಈ ಮುಳಬಾಗಿಲಿಂದ ಕ್ರಾಸ್ ಗುಮ್ಕಲ್ ಕ್ರಾಸ್ ಆಮೇಲೆ ನಂಗಳಿ ನಂಗಳಿಯಿಂದ ಮುಳಬಾಗಿಲು ನಿಮ್ದು ಒಂದು ರಿಂಗ್ ರೋಡು ರಿಂಗ್ ರೋಡಲ್ಲಿ ನಿಮ್ಮ ಊರು ನೋಡಿ ಎಷ್ಟು ಚೆನ್ನಾಗಿದೆ ಊರು ಚೆನ್ನಾಗಿದೆ ಅದೆಲ್ಲ ಹಸಿರಾಗಿದೆ ಆಮೇಲೆ ಈ ಒಂದು ಕಟ್ಟಡಕ್ಕೆ ಜಾಗ ಹುಡುಕಿದ್ದೀರಿ ಬಟ್ ಮೈನ್ ರೋಡಲ್ಲಿ ಇದು ಚೆನ್ನಾಗಿತ್ತು ಅಂತ ಬಟ್ ಅಲ್ಲೇನು ಡಿಸ್ಪ್ಯೂಟು ಆಗಿಲ್ಲ ಅದು ವಿಶಾಲವಾಗಿದೆ ಹಿಂದಕ್ಕೆ ಬಿಲ್ಡಿಂಗ್ ಕಟ್ಕೊಳ್ಳಿ ಗುದ್ದಲಿ ಪೂಜೆ ನಿರ್ವಹಿಸಿದ್ವಿ ಮುಂದಕ್ಕೆ ಜಾಗ ಬಿಟ್ಕೊಡಿ ಗಿಡ ಮರ ಎಲ್ಲ ಹಾಕ್ಕೊಂಡು ಚೆನ್ನಾಗಿರ್ಬೇಕು ಊರಕ್ಕೆ ಬಾಗಿಲಿಡಬೇಕು ಅಂತ ನಾನು ರೆಡ್ಡಿ ಅವರು ಹೇಳ್ತಾರೆ ಮಾಡಿ 35 ಲಕ್ಷ ರೂಪಾಯಿನಲ್ಲಿ ಈ ಕಾಮಗಾರಿ ಕೆಲಸ ಆಗ್ತಾ ಇದೆ ನಾನು ಹೇಳಿದ್ದೀನಿ ಅವ್ರಿಗೆ 2 ತಿಂಗಳು ಮ್ಯಾಕ್ಸಿಮಮ್ 3 ತಿಂಗಳಲ್ಲಿ ಮುಗಿಸ್ಬೇಕು
ಯಾಕೆ ಅಂದ್ರೆ ಎಲೆಕ್ಷನ್ ಇದು ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡುತ್ತೆ ಮಾರ್ಚ್ ಕೊನೆಗೆ. ಇವ್ರು ಸಿಗೋದಿನ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರು ತಿಂಗಳು ಮಾರ್ಚ್ ವರೆಗೂ ಸಿಗ್ಬೋದು ಅಂತ ಅಲ್ಲಿವರೆಗೂ ಹೋಗ್ಬೇಡಿ. ಆಮೇಲೆ ಇನ್ನು ಪ್ಲಾಸ್ಟಿಕ್ ಕಾಲೇದು ಇದು ಇನ್ನು ನೆಲ ಆಗಿಲ್ಲ ಫ್ಲೋರಿಂಗ್ ಆಗಿಲ್ಲ ಅದೆಲ್ಲ ಹೇಳಿದ್ರೆ ನಾನಿರಲ್ಲ, ಇದು ಇನ್ಯಾರು ಉದ್ಘಾಟನೆ ಮಾಡ್ಬಿಡೋಣ. ಹಾಂ ನಾನೇ ಮಾಡ್ಬೇಕಂದ್ರೆ ಬೇಗ ಮುಗಿಸಿ ನೇನೆ ಹೋಗಿ ಉದ್ಘಾಟನೆ ಸೇರಂತೆ ಜಲ್ದಿ ಮುಗಿ ಬಿಲ್ಡಿಂಗ್ ಮುಗಿಕೊಳ್ಳ ನೀವು ಫಾಸ್ಟ್ ಕೆಲಸ ಎಲ್ಲ ಫಾಸ್ಟ್ ಅಂತೇ ಕ್ವಾಲಿಟಿ ಉಂಟಲ್ಲ ಕ್ವಾಲಿಟಿ ಕಾಂಟ್ರಾಕ್ಟ್ರು ಕ್ವಾಲಿಟಿ ವರ್ಕ್ ಇರ್ಬೇಕಪ್ಪ ಇವೋ ಸರಿಯಾಗಿ ನೋಡಿ. ಆಮೇಲೆ ನಮ್ಮಲ್ಲಿ 30 ಪಂಚಾಯಿತಿಯಲ್ಲಿ 26 ಪಂಚಾಯಿತಿಯಲ್ಲಿ ಪಂಚಾಯತ್ ಆಫೀಸ್ಗಳು ಇದ್ದಾವೆ ಎಲ್ಲ ಕಡೆ ಚೆನ್ನಾಗಿದ್ದಾವೆ ಎಲ್ಲ ಹೊಸ ಹೊಸ ಕಟ್ಟಡಗಳು. ನಾಲ್ಕು ಪಂಚಾಯಿತಿಗೆ ಬೇಕು ಬೇಕು ಅಂತಲ್ಲ ಇದ್ದಾವೆ, ಆದರೆ ಅದನ್ನು ಬಿಡಿಸಿ ಹೊಸದಾಗಿ ಕಟ್ಟಬೇಕು. ಎಲ್ಲೆಲ್ಲಿ ಅಂದರೆ ಇದು 27ನೇದು 28 ಮುಡಿಯನವರು, ಅದನ್ನು ಡಿಮಾಲಿಶ್ ಮಾಡಿದ್ವಿ, ಅಲ್ಲೊಂದು ಕಟ್ಟಡ ಆಗಬೇಕು. ನಮ್ಮ BMC ಇವ್ರಿಗೆ ಹೇಳಿದ್ವಿ ನಾವು ರಂಗರಾಮೇಗೌಡರು ನಾನೇ ಮಾಡ್ತೀನಿ, ಅವರು ಕಾಂಟ್ರಾಕ್ಟ್ರು ಮಾಡಪ್ಪ ಅಂದ್ವಿ. ಇನ್ನೇನು ಮಾಡೋಣ, ನಮ್ಮಲ್ಲಿ JDS ಕಾಂಗ್ರೆಸ್ಸು BJP ಇಲ್ಲ, ನಾನು ಎಲ್ಲ ಪಕ್ಷಕ್ಕೆ ಸೇರಿದವನಲ್ಲ, ಅದಕ್ಕೆ BMC ರಂಗರಾಮೇಗೌಡ ಶೇಪ್ ಅನ್ನ ಅನ್ಸಿಬಿಟ್ಟು ಖುಷಿ ಆಗ್ಬೇಕು ಅನ್ನಿಸ್ತೀನಿ. ಗೊತ್ತಲ್ಲ BMC ಇಂಟರ್ಮೀಡಿಯಸ್ ಗೊತ್ತಿರೋ ಕಾಂಟ್ರಾಕ್ಟ್ ಸರ್ ಅವ್ರಿಗೆ ಕೊಟ್ಟರು JDS ಅಂತ ಕೆಲವ್ರು ಕೇಳ್ಬೋದು, ನಾನು ಯಾರು ಕೇಳಲ್ಲ, ಯಾಕಂದ್ರೆ ಎಲ್ರಿಗೂ ಕೆಲಸ ಮಾಡ್ಕೊಡ್ತೀನಿ ನಾವು. ಯಾರಿಗಾದ್ರು ಇಲ್ಲ ಅಂದಿದ್ದೀನಾ ನೀವು JDS ಓಟ್ ಹಾಕಿಲ್ಲ ಅಂತೇಳಿದಿನಾ, ಇಲ್ಲ BJP ನೀವು ಓಟ್ ಹಾಕಿಲ್ಲ ಅಂತೇಳಿದಿನಾ, ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡಿ ಗೆಲ್ಲಿಸ್ತೀರಿ ಕರೆಕ್ಟಾನೆ, ಅದನ್ನು ಮರೆಯಲ್ಲ. ನಮ್ಮ ರಾಮ್ ರೆಡ್ಡಿಯವರು ಆನಂದ್ ರೆಡ್ಡಿಯವರು ಅಂತೂ ನಿದ್ದೆ ಹೋಗದೆ ಕೆಲಸ ಮಾಡಿದ್ದಾರೆ. ಮುಖ್ಯ ಪಾತ್ರದಾರಿ ನಾನು ಗೆಲ್ಲಬೇಕಾದ್ರೆ ಎಲ್ಲ ಹಣಕಾಸಿನ ವ್ಯವಸ್ಥೆ ನೋಡ್ಕೊಂಡಿದ್ದು ಇವಾಗ ಓಪನ್ ಆಗಿ ಹೇಳ್ತೀನಿ. ಆನಂದ್ ರೆಡ್ಡಿಯವರು ನಿಮ್ಗೆ ಗೊತ್ತಾದ್ರು ಕೈಯಿಂದ ಎಕ್ಸ್ಟ್ರಾ ಖರ್ಚು ಮಾಡಿದ್ದಾರೆ ಅವರು ನಾನು ಕೊಟ್ಟಿದ್ದಲ್ಲೇ, ಇದು ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ದುಡ್ಡೆಲ್ಲ ಮಂಜಣ್ಣ ಆನಂದ್ ರೆಡ್ಡಿಯವ್ರ ಕೈ ನಂಬಿಕೆ ಇದೆ, ಅವ್ರಿಗೆ ನೆಲ್ಲಿ ಕೊಟ್ಬಿಡಿ ಸರ್ ಅವ್ರು ಕೊಟ್ಬಿಡಿ ಅಂದ್ಬಿಟ್ರು ಮಂಜಣ್ಣಗೆ ಅವ್ರ ಮೇಲೆ ನಂಬಿಕೆ. ನನಗೂ ಅಷ್ಟೇ, ಅವರು ಎಷ್ಟು ಒಂದು ಪೈಸೆ ಲೆಕ್ಕಾಚಾರ ಹೆಂಗಿಟ್ಟಿದ್ರೆ ಅದು ಈ ಸರಿ ನಾನು ಇಲ್ಲೋದರೆ ಯಾವ ಅವ್ರಿಗೆ ವಹಿಸ್ಬೇಕೋ ಏನೋ ಗೊತ್ತಾಗ್ತಾ ಇಲ್ಲ. ಇನ್ನು ಅದು ಯೋಚನೆ ಮಾಡಿ ಜನವರಿಗೆ ಡಿಕ್ಲೇರ್ ಮಾಡ್ತೀನಿ ಎಲ್ರಿಗೂ ಅದೇ ಏನು ನೆಕ್ಸ್ಟ್ ನಿಲ್ಸ್ತಾರ ಅಂತ. ಯಾಲಕ್ಕೆ ಭಯಮ ಸೊಂಡೆ ಒಂಡೇ ಸರ್ತಿಲಿ ಇವರು MLA ಗೆಲ್ಲೇದಂಟ ನಿಲ್ಸೇಮಾನ ಓಡ್ಬೋದು ಏಮ್ ಶೇಷಿದೆ ಏನೇ ನಾಕೆ ಭಯಮ ಎಲ್ಲ ನೀನು ಬದುಕೇದಟ್ಲ ಅಮಿಕೆ ಇವ ಸೂಸಮ್ ವಿರಾಮ ಲಗ್ತಾವಂಡರು ನೀರು ಇದು ರೀಸನ್ ಹಿಂದೇನೇನು ಅಂತ ಹೇಳ್ಬೋದು ಸರ್. ಸುಮ್ಮನಿದ್ದೆ ಸರ್ ಎರಡನೇ ಸರಿ ಯಾರು ಇತಿಹಾಸದಲ್ಲೇ ಗೆದ್ದಿಲ್ಲ ಅಂತ ಇತಿಹಾಸ ಮುಂದೇನು ರೆಕಾರ್ಡ್ಸ್ ಅಲ್ಲ ಎಟ್ಲಾದಿ ಪ್ರೈಸ್ ಅಲ್ಲ ಇಬ್ಬರ ಮಾಕಿದ್ರು ಎರಡು ಕಣ್ಣಿದ್ದಂಗೆ ನಮ್ಮ ಕ್ಷೇತ್ರದಲ್ಲಿ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ನಮ್ಮ ಮಾಧ್ಯಮದವ್ರು ಹೇಳ್ತಾ ಇದ್ರು ನೋಡಿ ಬಲಭುಜ ಎಡಭುಜ ಎಡಗಣ್ಣು ಬಲಗಣ್ಣು ಇದೇನು ನಮ್ಮ ಮೂರನೇ ಕಣ್ಣು ನಮ್ಮ ಮುಂಜಾನೆ ಇದ್ದೇ ಇದ್ದಾರಲ್ಲ ಅದನ್ನೇನು ಅನುಮಾನ ಇಲ್ಲ. ಒಳ್ಳೆಯವ್ರಿಗೆ ಅವರು ಸಹಕಾರ ಇದ್ದೇ ಇದೆ ಯಾವುದೇ ಆಗಲಿ, ಅವರು ಒಳ್ಳೆ ಕೆಲಸಗಳು ಅವತ್ತಿಂದ ಚಿಕ್ಕ ವಯಸ್ಸಿಂದ ಮಾಡ್ಕೊಂಬಂದಿರೋದು ನಿಮ್ಗೆ ಗೊತ್ತಿದೆ ಅಲ್ವಾ. ಈ ಕಾಂಗ್ರೆಸ್ನಲ್ಲೂ ಇದ್ದಾರೆ. ಈಗ ನಾವು ನೆಕ್ಸ್ಟ್ ಏನು ಯಾವ ಪಕ್ಷ ಏನು ಅಂತ ಸುಮಾರು ಜನ ಕೇಳ್ತಾರೆ, ನಾನು ಏನು ಹೇಳ್ತಾರೆ ಹೇಳ್ಬಾರ್ದು. ಈಗ ಕೆಲಸಕ್ಕಾಗಲಿ ಮಾಡ್ಕೊಂಡು ಹೋಗೋಣ. ಈಗ ಸರ್ಕಾರದಲ್ಲಿ ಇದ್ದೀನಿ ನಾನು, ಸರ್ಕಾರ ನನಗೇನು ಒಂದು ಸ್ಥಾನಮಾನ ಕೊಟ್ಟಿದೆ, ಅಲ್ಲಿವರೆಗೂ ಇದ್ದು ನಿಮ್ಮ ಕೆಲಸ ಕಾರ್ಯಗಳು ಮಾಡ್ತೀನಿ. ಅನುದಾನಗಳು ಬಂದಿದೆ, ಖರ್ಚಾಗಬೇಕು. ಎಲೆಕ್ಷನ್ ಮುಗಿಯೋರು ಖರ್ಚು ಮಾಡೋದು ಇನ್ನೂ ಉಳಿತದೆ ಅಷ್ಟಿದೆ, ಅದು ಬೇರೆಯವರು ಯಾರಾದರೂ ಬಂದು ಮಾಡಬೇಕೋ ಇಲ್ಲ ನಾನೇ ಮಾಡಬೇಕೋ ಅದನ್ನು ಸ್ವಲ್ಪ ಈ ಕಾದು ನೋಡಬೇಕು ನೀವು ಅಷ್ಟೇ. ನಾನೇನು ಹೇಳೋಕ್ಕಾಗಲಿ ಇದೆಲ್ಲ ಇದೆಲ್ಲ ದೇವ್ರ ಬಿಟ್ಟಿದ್ದ ಅದೆಲ್ಲ ದೇವ್ರು ತೀರ್ಮಾನ ಮಾಡ್ತಾನೆ. ನಮ್ಮ ಕೈಲಾಗೋದು ನಾವು ಮಾಡೋಣ ಅಭಿವೃದ್ಧಿ ಕೆಲಸಗಳು. ನಂದು ಮಂತ್ರ ಇಷ್ಟೇ ಅಭಿವೃದ್ಧಿ. ಮುಳುಬಾಗಿಲು ಕ್ಷೇತ್ರದ ಜನ ನನಗೆ ಮುಖಾನೇ ನೋಡದೆ ಓಟ್ ಹಾಕಿ ಗೆಲ್ಲಿಸ್ಬಿಟ್ರು, ಅದನ್ನು ಉಳಿಸ್ಕೋಬೇಕು ನಾನು. ಆ ಒಂದು ಋಣ ತೀರಿಸ್ಬೇಕು ಅಂತ ನನ್ನ ಕೆಲಸ ಕಾರ್ಯ ಇದುವರೆಗೂ ಮಾಡ್ಕೊಂಬಂದಿದ್ದೀನಿ. ಇನ್ನು 4-5 ತಿಂಗಳಿದೆ. ಕೊನೆ ತಿಂಗಳಲ್ಲಿ ಏಪ್ರಿಲಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಉದ್ಘಾಟನೆಗಳು ಆಮೇಲೆ ಗುದ್ದಲಿ ಪೂಜೆಗಳು ಮಾಡೋಕ್ಕಾಗಲ್ಲ, ಅದರೊಳಗಡೆ ಏನಿದ್ರೂ ಮಾಡ್ಕೋಬೇಕು. ಉಳಿದಿದ್ದು ಮುಂದಿನ ವರ್ಷಕ್ಕೆ ಹೋಗುತ್ತೆ, ಆ ಕೆಲಸ ಕಾರ್ಯಗಳು ಹಾಗೆ ಆಗುತ್ತೆ. ಆ ದುಡ್ಡು ವೇಸ್ಟ್ ಏನಾಗಲ್ಲ, ಇನ್ನೂ 100 ಕೋಟಿ ಕೆಲಸ ಆಗಬೇಕಾಗಿದೆ. ಈಗ ಟೌನಲ್ಲಿ ಇವತ್ತು ಈ ಮುಸ್ಲಿಮ್ಸ್ದು ಇದೆಯಲ್ಲ ದರ್ಗಾ, ಅಲ್ಲಿ ಕುಸ್ತಿ ಮಾಡ್ತಾರೆ ಗೊತ್ತಲ್ಲ ಯಾವ ಟೈಮಲ್ಲಿ, ಉರ್ಸ್ ಟೈಮಲ್ಲಿ ಮೀಡು ಪೋಯಿ ನೆಲ್ಲ ಕೋಕೊಂಡರು ಆ ಕಡೆ ಮನೆ ಕೂಸು ನನಗೆ ಸ್ಟೇಡಿಯಂ ಉಂದ ರಾಯಲ್ ಉಂದ ಅಲ್ಲಿ ಅದು ಸ್ಟೇಡಿಯಂ ಕಟ್ಟಿಸ್ತಾವನು. ಇಪ್ಪ ಪೂಸ್ ಸೇರ್ತಾವನು 2 ಗಂಟೆ ಸ್ಟೇಡಿಯಂ ಇನ್ನಾಳೆ ಇವ್ರು ಶೈಲ ತಾನೆ ಏನು ಸೇರ್ಸ್ತಾವನು ಅಂತೆ. ಅದೇ ದೇವರು ಅಲ್ಲ ಅನುಗ್ರಹ ಅಂತೆ, ಅಲ್ಲ ಅಂತೆ ದೇವರು ರಾಮುಡು ಅಂತೆ ಅಲ್ಲ ಬೇರೆ ಅಂತ ಹುಟ್ಟೆ. 80 ಲಕ್ಷ ಎಲ್ಲ ಸ್ಟೇಡಿಯಂ ಕಟ್ಟಿಸ್ತಾವನು ನನಗೆ ಇವಳು ಪೂಸ್ ಸೇರ್ತಾನು. ಶ್ರೀರಾಮ ಮಂದಿರ ದಿವಸ ಕದ ಎನ್ನಾಳ ಯಪ್ಪ ಮೂಸಿದೆ ಎನ್ನೋ ಜನ ಪೆಂಡ್ ಅಯಿಪೋಯಿಂದೆ ರಾಮರೆಡ್ಡಿ ಎಕ್ಕ ಪೆಂಡ್ ತೆಗೆದು ಪೆದ್ ಪೆದ್ದೊಳ್ದೆ ಅಂತ ಕೊಡುಕಲು ಮನ್ಮರಾಲ್ ಅಂತ ಅಯಿಪೋಯಿಂಡರು ಮಕ್ಕಳು ಮೊಮ್ಮಕ್ಕಳಾಗಿದ್ದೆ ಅಂಥವರೆಲ್ಲ ಮದುವೆಗಳಾಗಿದ್ದಾರೆ ಅಲ್ಲಿ. ಈಗ ಅದಕ್ಕೆ 80 ಲಕ್ಷ ಹಾಕಿ ಅದನ್ನು ಜೀರ್ಣೋದ್ಧಾರ ಮಾಡಿ ಮತ್ತೆ ಮದುವೆಗಳು ನಡಿಬೇಕಲ್ಲಿ ಶ್ರೀರಾಮ ಮಂದಿರದಲ್ಲಿ ಟೌನಲ್ಲಿ. ನೀವೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಮದುವೆಗಳು ಮಾಡ್ಬೋದು. ಎಲ್ಲೋ ದೂರ ಹೋಗಿ ಬೆಂಗಳೂರು ಕೋಲಾರ ಇಲ್ಲೆಲ್ಲ ನೀವು ಮಾಡ್ತಿರಲ್ಲ, ಶ್ರೀರಾಮ ಮಂದಿರಲ್ಲಿ ಮದುವೆ ಆಗಿರೋರು ಎಲ್ರಿಗೂ ಮಕ್ಕಳಾಗಿದೆ, ಎಲ್ಲರೂ ವಿದ್ಯಾವಂತರಾಗಿದ್ದಾರೆ. ನೀವು ಮದುವೆ ಮಾಡಿ ನಿಮ್ಮ ಮೊಮ್ಮಕ್ಕಳಾಗೆ ಆಗ್ತಾರೆ ಏನಮ್ಮ ಶ್ರೀರಾಮ ಮಂದಿರ
ಮಾಡ್ತೀವಿ, ಬಹಳ ಚೀಪ್ ಸಿಗುತ್ತೆ, ಅದನ್ನ ಅದೊಂದು ಮಾಡ್ತೀವಿ. ಇನ್ನು ಬೇರೆ ಬೇರೆ ಇದಾವೆ, ಆದರೆ ಟೌನ್ ಅಲ್ಲ ಜಾಸ್ತಿ ಹೇಳೋದು ಬೇಡ. ಟೌನಲ್ಲಿ ಹೋದಾಗ ನೆಕ್ಸ್ಟ್ ಕಾಮಗಾರಿಗಳು ಒಂದೊಂದೊಂದೇ ಆದಾಗ ನಿಮಗೆ ನಮ್ಮ ಯೂಟ್ಯೂಬ್ ಮೂಲಕ ನಮ್ಮ ಮಾಧ್ಯಮಿಗೆಲ್ಲ ತಿಳಿಸ್ತಾರೆ. ನಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳು ನಿಮ್ಗೆ ಗೊತ್ತೇ ಇದೆ. ಇವತ್ತು ನಾವು ಮುಖ್ಯವಾಗಿ ಬಂದಿರೋದು ಗುದ್ದಲಿ ಪೂಜೆ ಮಾಡೋಕ್ಕೆ. 35 ಲಕ್ಷ ಅಂತ ಹೇಳಿದರೆ ಆನಂದ್ ರೆಡ್ಡಿ ಅವರು ಬೇಡಿಕೆ ಇಟ್ಟಿದ್ದಾರೆ. 35 ಲಕ್ಷ ಆಗಲ್ಲ, ದೊಡ್ಡ ಪಂಚಾಯಿತಿ, ನಾವು ದೊಡ್ಡದಾಗಿ ಕಟ್ಟಬೇಕು, ಚೆನ್ನಾಗಿ ಕಟ್ಟಬೇಕು, ಅದ್ರ ಮೇಲಾಗಿದ್ದ ದುಡ್ಡು ನೀವು ಕೊಡಬೇಕು ಅಂತ ಹೇಳಿದರೆ ಏನಾದರೂ ಮಾಡಿ ಅದು ಎಷ್ಟಾಗುತ್ತೋ ಅಷ್ಟು ನಾನು ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ. ಕೌಂಟಿಂಗ್ ದಿವಸ ನಾನು ಆನಂದ್ ರೆಡ್ಡಿ ಅವರು ನೋಡೋಣ ಅಂತ ಬಂದೆ. ಮಂಜಣ್ಣ ನೋಡ್ಕೊಂಬರಿ ಸರ್ ನೀವು ಒಂದು ಏರಿಯಾಗೆ ಹೋಗಿ ಅಂದರು. ನಾನು ಹೋದರೆ ಪಾಪ ಯಾವುದು ಭೂತ ಹತ್ರ ಕುತ್ಕೊಂಡು ಚೀಟಿಗಳು ಬರ್ಸ್ಕೊಂಡು ಕುತ್ಕೊಂಡಿದ್ರು. ಅಂದರೆ ಹಿಂಗೆ ನಾವು ಇನ್ನೊಂದು ಊರಿಗೂ ಕೆಲವು ಊರಿಗೂ ಕರ್ಕೊಂಡೋದ್ರು. ಅಲ್ಲಿ ಯಾರೋ ಒಬ್ಬ ಕಿರಿಯಡಿ ಏನೋ ಮಾತಾಡೋಕೆ ಬಂದ ಹೊಡೆಯಕೋದ್ರು. ನಿಮ್ಗೆ ಗೊತ್ತಾ ಈ ಕೋಪ ಬಂದರೆ ಏನ ಕೊಡ್ಕ ಅಂತ ಕೈತರು. ನೆನವದ್ದು ಕೊಟ್ಟೋದು ಎಲೆಕ್ಷನ್ ಇದೆ ಅಂದರೆ ಇದು ಹಾಕ್ಬಿಡೋದು ಅವ್ರು ಕೈತ್ಬಿಡಿದ್ರು. ಅಂದ್ರೆ ನೋಡಕ್ಕೆ ಹಿಂಗಿದ್ದಾರೆ, ಕೋಪ ಬಂದ ಕೈತ್ಬಿಡ್ತಾರೆ ಕೈ. ಹಾಂ ಆ ಥರ ಈ ಟೈಮ್ ಬಂದಾಗ ಎಲ್ಲರೂ ಇರಬೇಕು. ಹಾಂ ಬರೀ ಮೆತ್ತಿಗಿದ್ರೆ ಆಗ್ಬಿಡುತ್ತಾ, ಜೋರ್ಗೆ ಉಂಡಲ್ಲ ಸೀದ. ಆತ ಆನಂದ್ ರೆಡ್ಡಿ ಅವರು ಭಾಳ ಉದಾರ ಮನಸ್ಸು. ಆಮೇಲೆ ಇದನ್ನು ಇದನ್ನ ಡೇಟ್ ಫಿಕ್ಸ್ ಮಾಡೋದಕ್ಕೆ ನಾನು ಕೇಳಿಕೊಂಡು ಯಾವ ಡೇಟ್ ಬರ್ತೀರಂತ. ನಾನು ರಾತ್ರಿ ಮೈಸೂರಿಂದ ಎಕ್ಸಿಬಿಷನಲ್ಲಿ ಒಂದು ಸ್ಟಾಲ್ ಓಪನ್ ಮಾಡಿದೆ ಅಂಬೇಡ್ಕರ್ ನಿಗಮದು. ರಾತ್ರಿ 2 ಗಂಟೆಗೆ ಮಲಗಿದ್ದೆ. ಬೆಳಗ್ಗೆ ಎಂದು ವಾಕಿಂಗ್ ಸ್ನಾನ ಮಾಡ್ಕೊಂಡು ಇಲ್ಲಿ ಯಾಕೆ ಬಂದೆ ಅಂದರೆ, ಒಂದು ಮಾತು ಕೊಟ್ಟಿದ್ದೀನಲ್ಲ 12 ಕಾಲ ಅಂದರೆ 12 ಕಾಲಕ್ಕೆ ಬಂದ ನಿಮ್ಮನ್ನೇನು ಕಾಯಿಸ್ನ ಇಲ್ಲ. ನೀವು ಅಷ್ಟೇ, ಇನ್ನು ಮುಂದೆ ಏನೇ ಕಾರ್ಯಗಳಿರಲಿ, ನಾನು ಒಂದೇ ಅಲ್ಲ, ಸ್ಕೂಲ್ ಕಾರ್ಯಕ್ರಮಗಳಿರಲಿ, ಫ್ಲಾಗ ಇಷ್ಟು 9 ಅಂದರೆ ಕೆಲವರು 10 ಗಂಟೆ ಉಚ್ಚೆ ಅದು ಐಪಾಯಿಂದ ಅಂತ ನೀನು ರಾಕ್ ಮೊದಲೇ ಕಾಯಿಸ್ಕೊಂಡಾರೆ ಹಿಂಗೆ ನಾವಲ್ಲ. ಕರೆಕ್ಟ್ಗೆ ಯಾವ ಕಾರ್ಯಕ್ರಮ ಏನೇ ಆಗಲಿ ಕರೆಕ್ಟ್ ಟೈಮ್ ಬರಬೇಕು, ಫ್ಲಾಗ್ ಹಾಯಿಸ್ ಮಾಡಬೇಕು, ಅಲ್ಲಿ ನಾಡಗೀತೆ ಆಡಬೇಕು, ಹೋಗ್ತಾ ಇರಬೇಕು ಕೆಲಸ ಮುಗಿಸ್ಕೊಂಡು ಬೇರೆ ಕೆಲಸಕ್ಕೆ. ಕಾಯೋದು ಕಾಯೋದು ಗಂಟೆಗಟ್ಟಲೆ, ಅದು ಮಾಡಿ ಡಿಸಿಪ್ಲಿನ್ ಇರಬೇಕು, ನಿಮ್ಮ ಹತ್ರ ಶಿಸ್ತು ಇರಬೇಕು. ಆಮೇಲೆ ಕೆಲಸಗಳು, ಹೊಲ ಗದ್ದೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಬೆಳೆ ಬೆಳೀರಿ. ಏನೋ ಅಂದರೆ ಮಕ್ಕಳನ್ನೆಲ್ಲ ನೀವು ಹೊಲಕ್ಕೆ ಗದ್ದೆಗೆ ಹಾಕ್ಬಾರ್ದು, ಓದಕ್ಕೆ ಹಾಕ್ಬೇಕು. ನೀವು ಯಾರು ಓದಿಲ್ವೋ ಅರ್ಧಂಬರ್ಧ ಏನೋ ಸ್ವಲ್ಪ ಬುದ್ಧಿವಂತರಾಗಿ ತಿಳ್ಕೊಂಡಿರ್ತೀರ, ಓದಿರ್ತೀರ, ಅವರು ಮಕ್ಕಳಿಗೋಸ್ಕರ ಕೆಲಸ ಮಾಡಿ, ಮಕ್ಕಳನ್ನ ಓದಿಸಿ, ಚೆನ್ನಾಗಿ ಓದಿಸಿ, ವಿದ್ಯಾವಂತರು ಮಾಡಿ, ಅವ್ರ ಕಣ್ಣಲ್ಲಿ ನೋಡ್ಬೇಕು ನೀವು. ಅವರು ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅಂತ ಹೇಳ್ತಾ ಹಳ್ಳಿ ಕಡೆ ಜನ ಚೆನ್ನಾಗಿ ಕಷ್ಟಪಟ್ಟು ಓದ್ತಾರೆ, ಯಾಕಂದ್ರೆ ಇಲ್ಲಿ ದುಡ್ಡು ಕಾಸು ಕಡಿಮೆ ಇರಲ್ಲ, ನಿಮಗೆ ಬೆಳೆ ವಾಣಿಜ್ಯ ಬೆಳೆ ಇರಲ್ಲ. ಈ ಟೊಮೆಟೊ ನೋಡಿದ 15 ಕೆಜಿ ಒಂದು ಬಾಕ್ಸ್ಗೆ 50 ರೂಪಾಯಿಂದ 100 ರೂಪಾಯಿ ಅಲ್ಲ. ನಾನು ನೋಡಿದೆ ನಾನು ಪೇಪರಲ್ಲಿ, ಏನು ಪ್ರಯೋಜನ, ನೀವು ಹಾಕಿದ ಗೊಬ್ಬರ ಬರಲ್ಲ, ಕೂಲಿನೂ ಬರಲ್ಲ, ಟೊಮೆಟೊ ಯಾಕೆ ಮಾಡ್ಬೇಕು ನಾವು? ಒಂದೊಂದು ಸರ್ತಿ ಏನೋ ಬರುತ್ತೆ, ನಾವು ಯಾವಾಗಲೂ ಒಂದು ಸರಿ ಆ ಸೀಸನ್ ನೋಡ್ಕೊಂಡು ಮಾಡ್ಬೇಕಾ ನಾವು? ಹಂಗಾಗಿ ನಮ್ಮ ಜನರಿಗೆ ಕಷ್ಟ ಇದೆ, ಬೆಂಬಲ ಬೆಲೆ ಕೊಡಬೇಕು. ನಮ್ಮ ಸರ್ಕಾರದವರು, ನಾನು ಲೆಟರ್ ಬರೀತೀನಿ ಚೀಫ್ ಮಿನಿಸ್ಟ್ರಿಗೆ, ಟೊಮೆಟೊ ಯಾರಾದ್ರು ಹಾಕಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅವ್ರಿಗೆ ಬೆಂಬಲ ಬೆಲೆ ಕೊಡಬೇಕು, ಅವ್ರಿಗೆ ಸಹಾಯಧನ ಕೊಡಬೇಕು ಅಂತ ಹೇಳಿ ಬರೀತೀನಿ. ಅವ್ರಿಗೆ ಸಿಕ್ಕರೆ ನಾನು ಪರ್ಸನಲ್ಲಾಗಿ ನಮ್ಮ ಮುಖ್ಯಮಂತ್ರಿಗಳು ಗಮನ ತರ್ತೀನಿ, ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೂ ನಾನು ಮಾತಾಡ್ತೀನಿ ಅಂತ ಹೇಳ್ತಾ, ಈ ಒಂದು ಗುಮ್ಕಲ್ ಪಂಚಾಯಿತಿಯಲ್ಲಿ ನಮ್ಮನ್ನು ಕರೆಸಿ ಇವತ್ತೊಂದು ದಿವಸ ಉದ್ಲಿ ಪೂಜೆಗೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ. ನೆಕ್ಸ್ಟು 3 ತಿಂಗಳಲ್ಲಿ ಮುಗಿದ್ರೆ ನಾನೇ ಬಂದು ಉದ್ಘಾಟನೆ ಮಾಡ್ತೀನಿ. 3 ತಿಂಗಳಾದಮೇಲೆ ಏನು ಮಾಡೋಕ್ಕಾಗಲ್ಲ, ನೀವೇ ಮಾಡ್ಕೋಬೇಕು ಆಮೇಲೆ, ಇಲ್ಲ ಕಾಯ್ಬೇಕಾಗುತ್ತೆ ಎಲೆಕ್ಷನ್ ಆದಮೇಲೆ ಯಾರು ಎಮ್ ಎಲ್ ಎ ನೋಡಿಕೊಂಡು. ನಿಮ್ಮ ಆಶೀರ್ವಾದ ಇದ್ದರೆ ನಾನೇ ಬರ್ಬೋದು, ಹೇಳೋಕ್ಕೂ ಆಗಲ್ಲ, ಅದು ಒಂದು ಸಸ್ಪೆನ್ಸಾಗಿ ಇಟ್ಕೊಳ್ಳೋಣ. ನೇನೇ ನೆಕ್ಸ್ಟ್ ಎಮ್ ಎಲ್ ಎ ಅಂತಂದು ಹೇಳ್ಕೋಬಾರ್ದು. ಈ ಆಶೀರ್ವಾದ ಮುಂಚೆ ಏಮ್ ಕಾನ್ವರ್ಸೇಷನ್ ಇದೆ, ಯಾವ ನನ್ನ ಗೆಲ್ಬೇಕು ಲೇಕೊಂಡೆ ಸೋಲ್ಬ ಹೆಚ್ಚು ಅದಾ ಮೀರೇ ತೀರ್ಮಾನಿಸ. ನೀ ಅಂತ ಚೆಪ್ಪಿದ್ಯ ಮಾಕೆ ಏಂಡ ಓಟೇ ನಾನು ಅಡಿಗಲೇದು, ಹಿಂಗೆ ದೂರ ಮುಂದೆ ಅವ್ರು ವಸ್ತಾನು ಎಲೆಕ್ಷನ್ ನಿಶ್ನವಡ ಏಂಡಪ್ಪ ನೀ ಅವ್ರು ಸುಸ್ತ ಇರಪ್ಪ ರೇ ಭಾಷಣ ಸೇಸ ಅನುಮಲ್ಲ ಓಡು ಇದು ಹುಲಿ ಅಂಟಾಡ ಅಟ್ಲ ಸಿದ್ದರಾಮಯ್ಯ ಹುಗಾಯ ಹುಲಿ ಅಂಟಿದ್ದೇನೆ ಅಟ್ಲ ಮಾತನಾಡಿದ್ರು ಮಧ್ಯಮಲ್ಲ ಮಾತನಾಡ್ಕೊಡು ಉಂಟಾ ನಾ ತಿಸ್ಕೊನೇ ಪೋಯಿದೆ ಭೋಜನ ಮುಂದೆ ಭೋಜನ ಚೇಸ್ಕೊಂಬೋದನು ಗೊತ್ತಾ ಮಾತಾಡೋದು ಈಗ ಏನೇನಪ್ಪ ನೀ ಗಮನ ರಾವಲ್ಲ ನೀನು ಮಾತಾಡಿದ್ದೀನಿ ತಿಳ್ಸ್ಕೊಂಡ ಹಿಂಗೆ ಮನ ಕಾವಲ್ಸುಂಟೆ ರಾಮರಾಡ್ ಹಿಂಗ ಏ ಪನ್ ಉಂದಿ ಅಂತ ಚೆಪ್ರಿ ಅವನು ಎಂತ ಚೇಸ್ತೇನೋ ಉಂಡೇ ಉಂಟುಂದು ಅಯ್ಯೇ ಮುಗಿಸಲೇದು ಏನು ಸಮಸ್ಯೆಲು ಉಂಡೇ ಉಂಟು ಪಂಚಾಯತಿ ಅಲ್ಲ ಒಬ್ಬ ಪಂಚಾಯತಿ ಕಾದು ಈಗ 30 ಪಂಚಾಯತಿ ಸುಳ್ಳು ಅನ್ಕೋ ನಾನು 5 ದಿನಕ್ಕೆ ಯಾವ ಆದ್ಯತೆ ಇಸ್ತಾನಂಟೆ ಪೆದ್ದ ಪಂಚಾಯತಿ ಮಂಚಿ ಪಂಚಾಯತಿ ಮೇಲೆ ನಾ ಮಂಚೋಳ್ಳನಿ ಮೀಕಿ ಚೆಪ್ಪಿನ ಬಂದು ನೀನು ಚೇಪಿಸ್ತಾನ ಅಂತ ಚೆಪ್ಪಿ ಇವತ್ತಿನ ಸಹ ಕರೆಸಿ ನನಗೆ ಈ ಒಂದು ಬುದ್ಧಿ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಮಾತಾಡೋದಕ್ಕೆ ಅನುಭವ ಮಾಡಿಕೊಡೋದಕ್ಕೆ ನಿಮಗೆಲ್ಲ ಉನ್ಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕನ್ನಡ.